ಬ್ರಹ್ಮಗಿರಿ ಸರ್ಕಲ್ನಿಂದ ಅಜ್ಜರಕಾಡಿನ ಜಿಲ್ಲಾಸ್ಪತ್ರೆಯ ತನಕ ರಸ್ತೆಯಲ್ಲಿ ಹೊಂಡಗುಂಡಿಗಳು ಬಿದ್ದು ವಾಹನ ಸವಾರರು ಪರದಾಡುವ ಸ್ಥಿತಿ ಉದ್ಭವವಾಗಿದೆ. ಕಳೆದ 3 ತಿಂಗಳ ಹಿಂದೆ ಡಾಮರೀಕರಣಗೊಂಡ ಈ ರಸ್ತೆ ಪ್ರಾರಂಭಿಕ ಮಳೆಯಲ್ಲಿಯೇ ಸಂಪೂರ್ಣ ಕಿತ್ತು ಹೋಗಿದ್ದು ಜಲ್ಲಿ ಮಿಶ್ರಣವು ರಸ್ತೆಯಲ್ಲಿ ಹರಡಿದ್ದು ಇದರ ಪರಿಣಾಮವಾಗಿ ದ್ವಿಚಕ್ರ ವಾಹನಗಳು ಎಡವಿ ಬಿದ್ದು ಸವಾರರು ಗಾಯಗೊಂಡಿರುವ ಘಟನೆಗಳು ನಡೆದಿವೆ. ಇಂತಹ ದುಸ್ಥಿತಿಯು ಆಂಬ್ಯುಲೆನ್ಸ್ ವಾಹನಗಳ ಸಂಚಾರಕ್ಕೂ ಅಪಾಯವನ್ನು ಉಂಟುಮಾಡಿದೆ. ಸಾರ್ವಜನಿಕರಿಂದ ಕಳಪೆ ಮಟ್ಟದ ಕಾಮಗಾರಿಗೆ ಆಕ್ರೋಶ ವ್ಯಕ್ತವಾಗಿದೆ. ತಕ್ಷಣ ಮಾನ್ಯ ಜಿಲ್ಲಾಧಿಕಾರಿಯವರು ಮತ್ತು ಪೌರಾಯುಕ್ತರು ಸ್ಥಳ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಮಾಜಿ ನಗರಸಭಾ ಸದಸ್ಯ ನಿತ್ಯಾನಂದ ಒಳಕಾಡು ವಿನಂತಿಸಿದ್ದಾರೆ. ಈಗಾಗಲೇ ಉಡುಪಿ ನಗರದಲ್ಲಿ ಈ ಪರ್ಯಾಯ ಉತ್ಸವದ ಸಲುವಾಗಿ 5 ಕೋಟಿ ರೂಪಾಯಿಯ ಒಂದು ಕಾಮಗಾರಿಯನ್ನು ನಗರಸಭೆಯು ವಹಿಸಿಕೊಂಡಿದೆ. ಇವಾಗ ಏನಾಗಿದೆ ಅಂತ ಹೇಳಿದರೆ, ಅಲ್ಲಲ್ಲಿ ಅವರ ಕಾಮಗಾರಿ ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಅವರು ಮಾಡ್ತಾ ಹೋಗಿದ್ದಾರೆ. ಅಲ್ಲಿ ಚರಂಡಿ ಆಗಲಿ, ಈಗ ಕಾಂಕ್ರೀಟೀಕರಣ ಆಗಲಿ, ಡಾಮರೀಕರಣ ಆಗಲಿ, ಇತ್ತೀಚೆಗೆ ಎಲ್ಲ 5 ಕೋಟಿಯಲ್ಲಿ ಸಂಪೂರ್ಣ ಆದಾಗೆ ಕಂಡು ಬರ್ತದೆ. ಇತ್ತೀಚೆಗೆ ಒಂದು 2-3 ತಿಂಗಳ ಒಳಗೆ ಹಿಂದೆ ನಮ್ಮ ಇಲ್ಲಿ ಬ್ರಹ್ಮಗಿರಿಯಿಂದ ಅಜ್ಜರಕಾಡು ಸರ್ಕಾರಿ ಆಸ್ಪತ್ರೆಯವರೆಗೆ ಒಂದು ಕಾಮಗಾರಿಯನ್ನು ಡಾಮರೀಕರಣವನ್ನು ಮಾಡಲಾಗಿದೆ. ಆ ಡಾಮರೀಕರಣ ಹಾಕಿದ ಮರುದಿನವೇ ಅದು ಕಿತ್ತು ಹೋದ ಪರಿಸ್ಥಿತಿಯಲ್ಲಿತ್ತು. ಇವಾಗ ಮಳೆಯ ಪರಿಣಾಮದಿಂದಾಗಿ ಅಥವಾ ಅವರ ಕಳಪೆ ಕಾಮಗಾರಿಯಿಂದೋ ಹಾಗೆ ಏನು ಗೊತ್ತಿಲ್ಲ, ಈಗ ಎಲ್ಲ ಸಂಪೂರ್ಣವಾಗಿ ಕೆಟ್ಟು ಹೋಗಿ ಅಲ್ಲಿ ಈ ಹೊಯ್ಗೆ ಏನಿದೆ, ಅದರದ್ದು ಡಾಮರೀಕರಣಕ್ಕೆ ಉಪಯೋಗುವಂಥ ಹೊಯ್ಗೆ ಏನಿದೆ, ಅದೆಲ್ಲ ರಸ್ತೆಯಲ್ಲಿ ಚೆಲ್ಲಾಡಿಕೊಂಡು ಈ ಬೈಕ್ ಟೂ ವೀಲರ್ ಸವಾರರಿಗೆ ಮತ್ತು ಪಾದಾಚಾರಿಗಳಿಗೆ ಹೋಗಲು ಬಹಳಷ್ಟು ತೊಂದರೆ ಆಗಿದೆ. ಯಾಕಂತೇಳಿದ್ರೆ ಅಲ್ಲಿ ಬಹಳಷ್ಟು ಶಾಲಾ ಮಕ್ಕಳು ಹೋಗುವಂಥ ಇದು, ಶಾಲಾ ಮಕ್ಕಳು ಚಪ್ಪಲಿ ಹಾಕಿಕೊಂಡು ಸೈಡಲ್ಲಿ ಬಂದರೂ ಕೂಡ ಸ್ವಲ್ಪ ಕಾಲು ಜಾರಿದ್ರೆ ಎಡವಿ ಬೀಳುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಯಾಕಂದ್ರೆ ಇದು ಹೇಳೋದು ಯಾಕಂತ ಹೇಳಿದ್ರೆ, ಅವರು ಜನರು ಅಲ್ಲಿ ಹೇಳ್ತಿದ್ದಾರೆ ಅಂತೇಳಿದರೆ, ಇಷ್ಟವರೆಗೆ ಇಲ್ಲಿ ಡಾಮರೀಕರಣ ಮಾಡಿದ ಒಂದೇ ಒಂದು ಹೊಂಡಗಳಿರಲಿಲ್ಲ. ಈ ಸರಿ ಒಂದು ಹೊಸತು ಡಾಮರೀಕರಣ ಮಾಡಿದ ನಂತರ ಯಾವ ಡಾಮರು ಹಿಂದಿನ ಡಾಮರೇ ಕಾಣ್ತಿದ್ದೀವಿ, ವಿನ ಇತ್ತೀಚೆಗೆ ಹಾಕಿದ ಡಾಮರು ಕಾಣುತ್ತಿಲ್ಲ ಅಂತೇಳಿ ಸಾರ್ವಜನಿಕರು ಹೇಳ್ತಿದ್ದಾರೆ. ನಾವು ಹೇಳೋದು ಇಷ್ಟೇ, ಈ ಕಾಮಗಾರಿ ಏನು ಹೋಗಿದೆ ಅದಕ್ಕೆ ಕಳಪೆ ಕಾಮಗಾರಿ ನಾವು ಹೆಸರು ಸೂಚಿಸಲಾಗಿದೆ. ಅದನ್ನು ನೀವು ಕಳಪೆ ಕಾಮಗಾರಿ ಇದ್ದದನ್ನು ಈ ಸಂಪೂರ್ಣವಾಗಿ ಪುನರಪಿ ಮಾಡಬೇಕು ಅಂತೇಳಿ ನಾವು ಒತ್ತಾಯಿಸುತ್ತಿದ್ದೇವೆ. ಅದೂ ಅಲ್ಲದೆ ಇತ್ತೀಚೆಗೆ ಮಾಡಿದಂಥ ಯಾರು ಕಾಮಗಾರಿ ಡಾಮರೀಕರಣ ಮಾಡಿದರೆ ಅವರ ಗುತ್ತಿಗೆದಾರನ ಏನು ಅದಕ್ಕೆ ನೀವು ನಿಗದಿಪಡಿಸಿದ್ದೀರಿ, ಅದನ್ನು ನಿಲ್ಲಿಸಬೇಕು, ತಡೆಹಿಡಿಬೇಕು. ಕಾಮಗಾರಿ ಸಂಪೂರ್ಣ ಆದ ನಂತರ ಇದನ್ನು ಅವರಿಗೆ ಏನು ಮಾಡ್ತೀರಾ ಅದನ್ನು ಮಾಡಬೇಕು, ಸಂಪೂರ್ಣವಾಗಿ ಆದ ನಂತರ ಗುತ್ತಿಗೆದಾರನಿಗೆ ಮಾಡಬೇಕು. ಅದೂ ಅಲ್ಲದೆ ಯಾರು ಗುತ್ತಿಗೆದಾರ ಇದ್ದವನೇನು ಕಪ್ಪು ಪಟ್ಟಿಗೆ ಸೇರಿಸಬೇಕಂತೇಳಿ ನಾನು ಮಾಧ್ಯಮದ ಮೂಲಕ ವಿನಂತಿಸ್ಕೊಳ್ತೀನಿ.